ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಅಂದರೆ ಐ ಎ ಎಸ್ ಕೆ ಎ ಎಸ್ ಹಾಗೂ ಇನ್ನುಳಿದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನಮಗೆ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿ ಇರಬೇಕು ಅಲ್ಲದೆ ಕೆ ಎ ಎಸ್ ಎಕ್ಸಾಮ್ನ ನೋಟಿಫಿಕೇಷನ್ ಕರೆಯುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಿದೆ ಸೊ ಈ ಎಕ್ಸಾಮ್ನ ಪ್ರಿಲಿಮ್ಸ್ಗೆ ನಾವು ಪ್ರಿಪೇರ್ ಆಗಬೇಕಂದ್ರೆ ಜನವರಿ ಎರಡು ಸಾವಿರದ ಹದಿನೆಂಟರಿಂದ ಈಗಿನವರೆಗಿನ ಎಲ್ಲ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಗಳು ನಮಗೆ ಇರಬೇಕು ಸೊ ಆ ಪ್ರಯತ್ನದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಈವರೆಗಿನ ಪ್ರಚಲಿತ ವಿದ್ಯಮಾನಗಳನ್ನು ನೀಡಲಿಕ್ಕೆ ನಾನು ಪ್ರಯತ್ನ ಇದ್ದೀನಿ ಸೊ ಇವತ್ತು ನಾವು ಜೂನ್ ತಿಂಗಳ ಮಾಸಿಕ ಪ್ರಚಲಿತ ಘಟನೆಗಳ ಕುರಿತಾಗಿ ಇರುವಂತಹ ಮಾದರಿ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಉತ್ತರಗಳ ಕುರಿತಾಗಿ ಇವತ್ತು ಮಾಹಿತಿಯನ್ನು ನೋಡ್ತಾ ಇದ್ದೀವಿ ಸೊ ಈ ಪಿ ಡಿ ಎಫ್ನ ನಮಗೆ ಕೊಟ್ಟಿರೋರು ಜ್ಞಾನ ಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ಇವರು ಎರಡು ಸಾವಿರದ ಹದಿನೆಂಟರಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯಲ್ಲಿ ಕಾರ್ಯನಿರತರಾಗಿದ್ದಾರೆ ಸೊ ಇವರ ಅಡ್ರೆಸ್ ಏನಂದ್ರೆ ಜ್ಞಾನ ಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ವಿಜಯನಗರ್ ಬೆಂಗಳೂರು ಇವರ ಫೋನ್ ನಂಬರ್ ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಡಬಲ್ ನೈನ್ ಟೂ ಸೆವೆನ್ ಸಿಕ್ಸ್ ಸೊ ಇವತ್ತು ಇವರು ನೀಡಿದಂತಹ ಅಂದರೆ ಜ್ಞಾನ ಗಂಗೋತ್ರಿ ಅಕಾಡೆಮಿ ಅವರು ನೀಡಿದಂತಹ ಜೂನ್ ತಿಂಗಳ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನಾವಳಿಗಳ ಕುರಿತಾಗಿ ಇವತ್ತು ಮಾಹಿತಿಯನ್ನು ನೋಡೋಣ ಸೊ ಮೊದಲನೇ ಪ್ರಶ್ನೆ ಸಿ ಕೆ ಪ್ರಸಾದ್ ರವರು ಇತ್ತೀಚೆಗೆ ಏಕೆ ಸುದ್ದಿಯಲ್ಲಿದ್ದಾರೆ ಇದರ ಉತ್ತರ ಕ್ಯಾಗ್ಗೆ ಆಯ್ಕೆಯಾಗಿದ್ದಾರೆ ಸೊ ಎರಡನೆಯ ಪ್ರಶ್ನೆ ಎನ್ ಎಸ್ ಎ ಅಂದರೆ ರಾಷ್ಟ್ರೀಯ ಭದ್ರತಾ ಏಜೆನ್ಸಿ ಯಾವಾಗ ಸ್ಥಾಪನೆಯಾಗಿದೆ ಇದರ ಉತ್ತರ ಸಿ ಈ ಪ್ರಶ್ನೆಯ ವಿಶ್ಲೇಷಣೆ ಏನೆಂದರೆ ಎನ್ ಎಸ್ ಎ ಪ್ರಧಾನಮಂತ್ರಿಗೆ ದೇಶ ಮತ್ತು ಅಂತಾರಾಷ್ಟ್ರೀಯ ಭದ್ರತೆಯ ಬಗ್ಗೆ ಸಲಹೆ ನೀಡುತ್ತದೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸ್ಥಾಪನೆಯಾಗಿತ್ತು ಬ್ರಿಟಿ ಬ್ರಿಜೇಶ್ ಮಿಶ್ರಾ ಎನ್ ಎಸ್ ಎ ಮೊದಲ ಸಲಹೆಗಾರರಾಗಿದ್ದರು ಭಾರತೀಯ ವಿದೇಶಾಂಗ ಸೇವೆ ಮತ್ತು ಭಾರತೀಯ ಪೊಲೀಸ್ ಸೇವೆಯಲ್ಲಿರುವವರನ್ನು ಭದ್ರತಾ ಸಲಹೆಗಾರರನ್ನು ನೇಮಕ ಮಾಡಲಾಗುತ್ತದೆ ಇತ್ತೀಚೆಗೆ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಪಂಕಜ್ ಶರಣ್ ಸುದ್ದಿಯಲ್ಲಿದ್ದಾರೆ ಮೂರನೆಯ ಪ್ರಶ್ನೆ ಈ ಕೆಳಗಿನ ಯಾವ ದಿನವನ್ನು ವಿಶ್ವಕ್ಷಿರ ದಿನ ಎಂದು ಗುರುತಿಸಲಾಗಿದೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಜೂನ್ ಒಂದು ಜೂನ್ ಒಂದನ್ನು ವಿಶ್ವಕ್ಷಿರ ದಿನ ಎಂದು ಗುರುತಿಸಲಾಗಿದೆ ಹಾಲಿನ ಮಹತ್ವ ಹಾಗೂ ಉಪಯುಕ್ತತೆಯ ಕುರಿತು ಜಾಗೃತಿ ಮೂಡಿಸಲು ವಿಶ್ವ ಆರೋಗ್ಯ ಮತ್ತು ಕೃಷಿ ಇಲಾಖೆ ವಿಶ್ವಕ್ಷಿರ ದಿನ ಆಚರಣೆಯನ್ನು ಎರಡು ಸಾವಿರದ ಹನ್ನೊಂದರಿಂದ ಜಾರಿಗೆ ತಂದಿತು ನಾಲ್ಕನೆಯ ಪ್ರಶ್ನೆ ಪಿನಾಕಾ ಎರಡು ರಾಕೆಟ್ ಎಷ್ಟು ದೂರ ಕ್ರಮಿಸುವ ಸಾಮರ್ಥ್ಯ ಹೊಂದಿದೆ ಇದರ ಸರಿಯಾದ ಉತ್ತರ ಎಪ್ಪತ್ತು ಕಿಲೋಮೀಟರ್ ಸುಧಾರಿತ ಪಿನಾಕಾ ಟು ರಾಕೆಟ್ ಎಪ್ಪತ್ತು ಕಿಲೋಮೀಟರ್ ದೂರ ಕ್ರಮಿಸುವ ಸಾಮರ್ಥ್ಯ ಹೊಂದಿದ್ದು ಇದನ್ನು ಹೈದರಾಬಾದ್ನ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯ ಅಂದರೆ ಡಿಆರ್ಡಿಎಲ್ ಮತ್ತು ಎಆರ್ಡಿಇ ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತದೆ ಐದನೆಯ ಪ್ರಶ್ನೆ ಹೆಲೆನ್ ಚಂಡಮಾರುತ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಕಂಡುಬಂದಿತ್ತು ಇದರ ಸರಿಯಾದ ಉತ್ತರ ಎ ಬಾಂಗ್ಲಾದೇಶ್ ಹೆಲೆನ್ ಚಂಡಮಾರುತ ಬಾಂಗ್ಲಾದೇಶದಲ್ಲಿ ಕಂಡುಬಂದಿತ್ತು ಖಾದ್ರಿ ಶಾಮಣ್ಣ ಪ್ರಶಸ್ತಿಯು ಕೆಳಗಿನ ಯಾವ ಕ್ಷೇತ್ರಕ್ಕೆ ನೀಡುವ ಪ್ರಶಸ್ತಿಯಾಗಿದೆ ಇದರ ಸರಿಯಾದ ಉತ್ತರ ಪತ್ರಿಕೋದ್ಯಮ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ ಕೊಡಮಾಡುವ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿಗೆ ಈ ಬಾರಿ ಪತ್ರಕರ್ತ ಎಂಕೆ ಭಾಸ್ಕರ್ರಾವ್ ಭಾಜನರಾಗಿದ್ದಾರೆ ಜಬೀನ್ ಗರ್ಗ್ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಅಂದರೆ ಜಬೀನ್ ಗರ್ಗ್ ರವರು ಪೇಟಾ ನೀಡುವ ಹೀರೋ ಟು ಅನಿಮಲ್ಸ್ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಇವರೊಬ್ಬ ಗಾಯಕ ಅಸ್ಸಾಂನ ಕಾಮಾಖ್ಯ ದೇವಸ್ಥಾನದಲ್ಲಿ ಬಿಹು ಹಬ್ಬದ ಸಂದರ್ಭ ಪ್ರಾಣಿಗಳ ಬಲಿ ಕೊಡುವ ಸಂಪ್ರದಾಯವನ್ನು ವಿರೋಧಿಸಿದ್ದವರು ಸೊ ಈ ಪ್ರಶ್ನೆಯ ವಿಶ್ಲೇಷಣೆ ಏನಂದ್ರೆ ಪ್ರಾಣಿಗಳ ಹಕ್ಕುಗಳಿಗಾಗಿ ಕಾರ್ಯನಿರ್ವಹಿಸುವ ಪೀಪಲ್ ಫಾರ್ ದಿ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಅಂದರೆ ಪೇಟಾ ನೀಡುವ ಹೀರೋ ಟು ಎನಿಮಲ್ಸ್ ಪುರಸ್ಕಾರಕ್ಕೆ ಭಾಜನರಾಗುವ ಮೂಲಕ ಖ್ಯಾತ ಗಾಯಕ ಜಬೀನ್ ಗರ್ಗ್ ಸುದ್ದಿಯಲ್ಲಿದ್ದಾರೆ ಅಸ್ಸಾಂನ ಕಾಮಕ್ಯ ದೇವಸ್ಥಾನದಲ್ಲಿ ಬಿಹು ಹಬ್ಬದ ಸಂದರ್ಭ ಪ್ರಾಣಿಗಳ ಬಲಿ ಕೊಡುವ ಸಂಪ್ರದಾಯವನ್ನು ಇವರು ವಿರೋಧಿಸಿದ್ದರು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಷ್ಟ್ರದ ರಾಜಧಾನಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಜಪಾನ್ ಸೊ ಈ ಪ್ರಶ್ನೆಯ ಸರಿಯಾದ ವಿಶ್ಲೇಷಣೆ ಅಂದರೆ ಜಪಾನ್ ರಾಷ್ಟ್ರದ ರಾಜಧಾನಿ ಟೋಕಿಯೋ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಭಾರತದ ರಾಜಧಾನಿ ದಿಲ್ಲಿ ಎರಡನೆಯ ಸ್ಥಾನದಲ್ಲಿದೆ ಮೂರನೆಯ ಸ್ಥಾನ ಮೆಕ್ಸಿಕೋದ ರಾಜಧಾನಿ ಮೆಕ್ಸಿಕೋ ಸಿಟಿ ಹೊಂದಿದೆ ದಿ ಪ್ರೆಸಿಡೆಂಟ್ ಈಸ್ ಮಿಸ್ಸಿಂಗ್ ಕಾದಂಬರಿಯನ್ನು ಬರೆದವರು ಯಾರು ಈ ಪ್ರಶ್ನೆಯ ಸರಿಯಾದ ಉತ್ತರ ಬಿಲ್ ಕ್ಲಿಂಟನ್ ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ದಿ ಪ್ರೆಸಿಡೆಂಟ್ ಈಸ್ ಮಿಸ್ಸಿಂಗ್ ಕಾದಂಬರಿಯನ್ನು ಬರೆದಿದ್ದಾರೆ ಪೆನ್ಸಿಲ್ವೇನಿಯಾ ಅವೆನ್ಯೂ ಮತ್ತು ವಾಲ್ ಸ್ಟ್ರೀಟ್ ಮಾತ್ರವಲ್ಲದೆ ಇಡೀ ಅಮೆರಿಕಕ್ಕೆ ಎದುರಾಗಿದ್ದ ಅಪಾಯವನ್ನು ಎದುರಿಸುವ ವೇಳೆಯಲ್ಲಿ ಈ ಕಾದಂಬರಿಯನ್ನು ಒಳಗೊಂಡಿದೆ ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಸಾಮಾಜಿಕ ಜಾಲತಾಣ ಬಳಕೆ ಮಾಡಿದರೆ ತೆರಿಗೆ ವಿಧಿಸುವ ಮಸೂದೆಯನ್ನು ಅಂಗೀಕರಿಸಿದೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಗಿದೆ ಅಂದರೆ ಉಗಾಂಡ ವಿಶ್ವದ ಹಿಂದುಳಿದ ದೇಶಗಳಲ್ಲಿ ಒಂದಾಗಿರುವ ಉಗಾಂಡಾದ ಸಂಸತ್ತು ದೇಶದಲ್ಲಿ ಸಾಮಾಜಿಕ ಜಾಲತಾಣ ಬಳಕೆ ಮಾಡುವವರ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸುವ ಮಸೂದೆಯನ್ನು ಅಂಗೀಕರಿಸಿದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಇಸ್ವಿಯಲ್ಲಿ ದೇಶದ ತಲಾ ಆದಾಯ ಎಷ್ಟಿದೆ ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಎ ಅಂದರೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿಗಳು ಭಾರತದ ಆದಾಯವು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶೇಕಡಾ ಆರರಷ್ಟು ಏರಿಕೆಯಾಗಿದ್ದು ಒಂದು ಲಕ್ಷದ ಹನ್ನೆರಡು ಸಾವಿರದ ಎಂಟುನೂರ ಮೂವತ್ತೈದು ರುಗಳಾಗಿದೆ ಎಂದು ಅಧಿಕೃತ ಅಂಕಿ ಅಂಶಗಳು ತಿಳಿಸಿವೆ ಗೊರುಜ ಶರಣ ಪ್ರಶಸ್ತಿಗೆ ಕೆಳಗಿನ ಯಾರು ಪಾತ್ರರಾಗಿದ್ದಾರೆ ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಡಿ ಅಂದರೆ ಮೇಲಿನ ನಾಲ್ಕು ಜನ ಕೊರುಚಾ ಶರಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರೆಂದರೆ ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಡಾಕ್ಟರ್ ಬಸವರಾಜ್ ಸರ್ ಪ್ರೊಫೆಸರ್ ಹಸನಬಿ ಬಿಳ್ಗಿ ಮತ್ತು ಪಿ ಡಿ ವಾಲಿಕರ್ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಎರಡು ಸಾವಿರದ ಹದಿನೈ ಹದಿನೇಳನೇ ಸಾಲಿನ ಗೊರುಚ ದತ್ತಿನಿಧಿ ಪ್ರಶಸ್ತಿ ಪ್ರಕಟಿಸಿದೆ ಶರಣ ಸಾಹಿತ್ಯ ಸಂಸ್ಕೃತಿ ಕ್ಷೇತ್ರಕ್ಕೆ ಸಲ್ಲಿಸಿರುವ ಸೇವೆಗಾಗಿ ಸಾಹಿತಿ ಡಾಕ್ಟರ್ ಗುರುಲಿಂಗ್ ಕಾಪ್ಸೆ ಗೋರುಚ ಶರಣ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಶಿವಮೊಗ್ಗದ ಡಾಕ್ಟರ್ ಬಸವರಾಜ್ ಸರ್ ಪ್ರೊಫೆಸರ್ ಹಸನಬಿ ಬೀಳಗಿ ಗೊರುಚ ಮತ್ತು ಪಿಡಿ ವಾಲಿಕಾರ್ ಅವರಿಗೆ ಜಾನಪದ ಅಧ್ಯಯನ ಕ್ಷೇತ್ರದ ಶ್ರೇಷ್ಠ ಕೃತಿಕಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ರಾಷ್ಟ್ರೀಯ ಗ್ರಾಹಕ ದೂರು ಆಯೋಗ ಅಂದರೆ ಎನ್ಸಿಡಿಆರ್ಸಿ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಇದರ ಸರಿಯಾದ ಉತ್ತರ ರಾಜೇಶ್ ಕುಮಾರ್ ಅಗರ್ವಾಲ್ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಕುಮಾರ್ ಅಗರ್ವಾಲ್ ರಾಷ್ಟ್ರೀಯ ಗ್ರಾಹಕ ದೂರು ಆಯೋಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನ್ಯಾಯಮೂರ್ತಿ ಡಿಕೆ ಜೈನ್ ನಿವೃತ್ತಿಯಿಂದ ತೆರವಾದ ಸ್ಥಾನವನ್ನು ಇವರು ತುಂಬಿದ್ದಾರೆ ಪೆಡ್ರೊ ಸ್ಯಾಂಚೆಡ್ರವರು ಕೆಳಗಿನ ಯಾವ ರಾಷ್ಟ್ರದ ಪ್ರಧಾನಿಯಾಗಿದ್ದಾರೆ ಇದರ ಸರಿಯಾದ ಉತ್ತರ ಈಜಿಪ್ಟ್ ಸ್ಪೇನ್ ಸ್ಪೇನ್ನ ನೂತನ ಪ್ರಧಾನಿಯಾಗಿದ್ದಾರೆ ಈ ಹಿಂದೆ ಮೆರಿಯಾನೊ ರಾಜಾಯ್ ರವರು ಅಧ್ಯಕ್ಷರಾಗಿದ್ದರು ಪೆಡ್ರೋ ಸ್ಪ್ಯಾನಿಷ್ ಸೋಷಲಿಸ್ಟ್ ವರ್ಕ್ಸ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಐಡಿಯಾ ಕಂಪನಿಯು ಯಾವ ಕಂಪನಿ ಜೊತೆ ವಿಲೀನಗೊಳ್ಳಲು ಸಜ್ಜಾಗಿದೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಓಡಾಫೋನ್ ಐಡಿಯಾ ಸೆಲ್ಯುಲರ್ ಲಿಮಿಟೆಡ್ ಕಂಪನಿಯು ಓಡಾಫೋನ್ ಜೊತೆ ವಿಲೀನವಾಗುತ್ತಿರುವುದರಿಂದ ಓಡಾಫೋನ್ ಐಡಿಯಾ ಲಿಮಿಟೆಡ್ ಎಂಬ ಹೊಸ ಹೆಸರು ಪಡೆದುಕೊಳ್ಳಲಿದೆ ಕೈಲಾಶ್ ಸತ್ಯಾರ್ಥಿ ಕೆಳಗಿನ ಯಾವ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇದರ ಸರಿಯಾದ ಉತ್ತರ ಸಂತೋಕ್ ಬಾ ಮಾನವೀಯ ಪ್ರಶಸ್ತಿ ಕೈಲಾಶ್ ಸತ್ಯಾರ್ಥಿ ಇವರೊಬ್ಬ ಮಕ್ಕಳ ಹಕ್ಕುಗಳ ಕಾರ್ಯಕರ್ತ ಇವರು ಇತ್ತೀಚೆಗೆ ಸಂತೋಕ್ ಬಾ ಮಾನವೀಯ ಪ್ರಶಸ್ತಿಗೆ ಭಾಜನರಾಗಿ ಸುದ್ದಿಯಲ್ಲಿದ್ದಾರೆ ಫ್ರೀಡಂ ಅವಾರ್ಡ್ ನೆದರ್ಲ್ಯಾಂಡ್ನಿಂದ ಗೋಲ್ಡನ್ ಫ್ಯಾಗ್ ಪ್ರಶಸ್ತಿ ಪಡೆದಿದ್ದಾರೆ ಕೃಷ್ಣ ಮುರಾರಿ ಅವರು ಕೆಳಗಿನ ಯಾವ ರಾಜ್ಯಗಳ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿದ್ದಾರೆ ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಎ ಅಂದರೆ ಒಂದು ಮತ್ತು ಎರಡು ಅಂದರೆ ಕೃಷ್ಣ ಮುರಾರಿ ಅವರು ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿದ್ದಾರೆ ಇವರು ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಕೆಳಗಿನ ಯಾವ ರಾಜ್ಯದ ರಾಜ್ಯಪಾಲರ ಭತ್ತೆ ಗರಿಷ್ಠವಾಗಿದೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಎ ಅಂದರೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಗರಿಷ್ಠ ಅಂದರೆ ಒಂದು ಪಾಯಿಂಟ್ ಎಂಬತ್ತೊಂದು ಕೋಟಿ ರು ಭತ್ತೆ ಪಡೆಯಲಿದ್ದಾರೆ ತಮಿಳುನಾಡು ರಾಜ್ಯಪಾಲರು ಒಂದು ಪಾಯಿಂಟ್ ಅರವತ್ತಾರು ಕೋಟಿ ಭತ್ತೆ ಪಡೆಯಲಿದ್ದಾರೆ ಬಿಹಾರದ ರಾಜ್ಯಪಾಲರು ಒಂದು ಪಾಯಿಂಟ್ ಅರವತ್ತೆರಡು ಕೋಟಿ ರುಗಳ ಭತ್ತೆ ಪಡೆಯಲಿದ್ದಾರೆ ಹಾಗೂ ಮಹಾರಾಷ್ಟ್ರ ರಾಜ್ಯಪಾಲರು ಒಂದು ಪಾಯಿಂಟ್ ಹದಿನಾಲ್ಕು ಕೋಟಿ ರುಗಳ ಭತ್ತೆ ಪಡೆಯಲಿದ್ದಾರೆ ಕೆಳಗಿನ ಯಾವ ರಾಜ್ಯಗಳು ಪರಿಷತ್ತನ್ನು ಹೊಂದಿದೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಡಿ ಅಂದರೆ ಮೇಲಿನ ಎಲ್ಲವೂ ಅಂದರೆ ಬಿಹಾರ್ ತೆಲಂಗಾಣ ಮಹಾರಾಷ್ಟ್ರ ಆಂಧ್ರ ಪ್ರದೇಶ್ ಈ ನಾಲ್ಕು ರಾಜ್ಯಗಳು ಪರಿಷತ್ತನ್ನು ಹೊಂದಿದೆ ವಿಧಾನ ಪರಿಷತ್ತನ್ನು ಭಾರತದಲ್ಲಿ ಏಳು ರಾಜ್ಯಗಳು ಹೊಂದಿದೆ ಆ ಏಳು ರಾಜ್ಯಗಳೆಂದರೆ ಉತ್ತರ ಪ್ರದೇಶ್ ಜಮ್ಮು ಕಾಶ್ಮೀರ್ ಬಿಹಾರ್ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಈ ಕೆಳಗಿನ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಮಕ್ಕಳ ದೌರ್ಜನ್ಯ ವಿರೋಧಿ ದಿನ ಎಂದು ಗುರುತಿಸಲಾಗಿದೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಅಂದರೆ ಜೂನ್ ನಾಲ್ಕು ದೇಶ ದೇಶಗಳ ನಡುವೆ ನಡೆಯುವ ಯುದ್ಧ ಸಶಸ್ತ್ರ ಸಂಘರ್ಷಗಳಲ್ಲಿ ಏನು ಅರಿಯದ ಮುಗ್ಧ ಮಕ್ಕಳೇ ಹೆಚ್ಚಾಗಿ ಬಲಿಯಾಗುತ್ತಾರೆ ಹಾಗಾಗಿ ಸಶಸ್ತ್ರ ಸಂಘರ್ಷದಿಂದ ಉಂಟಾಗುವ ತೀವ್ರ ಸಮಸ್ಯೆಗಳ ಬಗ್ಗೆ ಹಾಗೂ ಇದಕ್ಕೆ ತೆಗೆದುಕೊಳ್ಳಬೇಕಾದ ಸೂಕ್ತ ಕ್ರಮದ ಅಗತ್ಯ ಬಗ್ಗೆ ವಿಶ್ವದಾದ್ಯಂತ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಜೂನ್ ನಾಲ್ಕರಂದು ವಿಶ್ವಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಮಕ್ಕಳ ದೌರ್ಜನ್ಯ ವಿರೋಧಿ ದಿನವನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ ವಿಶ್ವ ಪರಿಸರ ದಿನವನ್ನು ಯಾವ ವರ್ಷದಿಂದ ಆಚರಿಸಲಾಗುತ್ತದೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪರಿಸರ ದಿನವನ್ನು ಆಚರಿಸುವ ನಿರ್ಧಾರಕ್ಕೆ ಬರಲಾಯಿತು ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಿಂದ ಪ್ರತಿ ವರ್ಷದ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ ಭಾರತದಲ್ಲಿ ಇನ್ನೂ ಬಡತನದ ರೇಖೆಗಿಂತ ಕೆಳಗಿರುವ ಜನರು ಎಷ್ಟು ಈ ಪ್ರಶ್ನೆಯ ಸರಿಯಾದ ಉತ್ತರ ಇಪ್ಪತ್ತೊಂದು ಕೋಟಿ ಇಪ್ಪತ್ತೊಂದು ಕೋಟಿ ಭಾರತದಲ್ಲಿ ಇನ್ನೂ ಬಡತನದ ರೇಖೆಗಿಂತ ಕೆಳಗಿರುವ ಜನರು ಹತ್ತೊಂಬತ್ತು ಕೋಟಿ ಭಾರತದಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಂದಿ ಶೇಕಡಾ ಹದಿನಾಲ್ಕು ಪಾಯಿಂಟ್ ಐದು ರಷ್ಟಾಗಿದೆ ಸೊ ಈ ನೋಟ್ಸ್ನ ನೀಡಿರುವಂತಹ ಜ್ಞಾನಗಂಗೋತ್ರಿ ಅಕಾಡೆಮಿಯವರಿಗೆ ತುಂಬಾ ಧನ್ಯವಾದಗಳು ಇವರು ಕೆ ಎಸ್ ಪಿ ಎಸ್ ಐ ಮತ್ತು ಕೆ ಪಿ ಎಸ್ ಸಿ ನಡೆಸುವ ಎಲ್ಲ ಪರೀಕ್ಷೆಗಳ ಅಣುಕು ಪರೀಕ್ಷೆಗಳಿಗೆ ಗಂಗೋತ್ರಿ ಅವರನ್ನು ನೀವು ಸಂಪರ್ಕಿಸಬಹುದು ಇವರ ಕಾಂಟ್ಯಾಕ್ಟ್ ನಂಬರ್ ತ್ರಿಬಲ್ ಏಯ್ಟ್ ಫೋರ್ ಸೆವೆನ್ ಸಿಕ್ಸ್ ಒನ್ ತ್ರಿಬಲ್ ನೈನ್ ಇವರ ಕೋಚಿಂಗ್ ಸೆಂಟರ್ ಇರುವುದು ವಿಜಯನಗರ್ ನಿಯರ್ ಮೆಟ್ರೋ ಬೆಂಗಳೂರಿನಲ್ಲಿ